ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣು ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಎಷ್ಟು ಸುಲಭವಾಗಿ ನೀವೇ ನಿಮ್ಮನೆಯಲ್ಲೇ ಬೇಕರಿಯಲ್ಲಿ ಸಿಗುವಂಥ ಪೊಟ್ಯಾಟೊ ಚಿಪ್ಸ್ನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಹಾಗೆ ನೀವೇ ನಿಮ್ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯನ್ನಲ್ಲೇ ಮಾಡ್ಕೊಂಡಿದ್ದೀವಿ ಅನ್ನೋ ತೃಪ್ತಿ ಕೂಡ ಇರುತ್ತೆ. ಹಾಗಾದರೆ ಈ ಗರಿಗರಿಯಾದ ಪೊಟ್ಯಾಟೊ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಚಿಪ್ಸ್ ಆಲೂಗಡ್ಡೆ ಅಂತಲೇ ಮಾರ್ಕೆಟಲ್ಲಿ ಸಪ್ರೇಟಾಗಿ ಸಿಗುತ್ತೆ. ಅದು ಈ ರೀತಿ ಗುಂಡಿಗೆ ಇರೋದಿಲ್ಲ, ಮಾಮೂಲಿ ಆಲೂಗಡ್ಡೆ ಥರ ಸ್ವಲ್ಪ ಉದ್ದವಾಗಿರುತ್ತೆ, ಹಾಗೆ ಕಲರಲ್ಲಿ ಡಾರ್ಕ್ ಆಗಿರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ತೊಗೋಬೇಕಾಗತ್ತೆ. ಹೀಗೆ ತೊಗೊಂಡಿರೋವಂಥ ಚಿಪ್ಸ್ ಆಲೂಗಡ್ಡೆನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಮಣ್ಣು ಎಲ್ಲ ಹೋಗುತ್ತೆ. ವಾಶ್ ಮಾಡಿಕೊಂಡಿದ್ದಾದ್ಮೇಲೆ ಹೀಗೆ ಇದನ್ನು ಸಿಪ್ಪೆ ತೆಕ್ಕೋಬೇಕಾಗತ್ತೆ. ಸ್ಕ್ರೇಪರಿಂದ ಸಿಪ್ಪೆ ತೆಕ್ಕೊಳ್ಬೇಕು. ಹೀಗೆ ಸಿಪ್ಪೆ ತೆಗೆಯುವಾಗಲೂ ನಿಮಗೆ ಗೊತ್ತಾಗತ್ತೆ ಅದು ಚಿಪ್ಸ್ ಆಲೂಗಡ್ಡೆನೋ ಹೌದು ಅಲ್ವೋ ಅಂತ. ಹೇಗೆ ಅಂದರೆ, ನೀವು ಸಿಪ್ಪೆ ತೆಗೆಯುವಾಗ ತುಂಬ ತೆಳ್ಳಗೆ ಅದರ ಸಿಪ್ಪೆ ಮಾತ್ರ ಬರುತ್ತೆ, ಈ ಮಾಮೂಲಿ ಆಲೂಗಡ್ಡೆಯಲ್ಲಿ ಸ್ವಲ್ಪ ಅದು ಆಲೂಗಡ್ಡೆ ವೈಟ್ ಕೂಡ ಬರ್ತಾ ಹೋಗುತ್ತೆ ನೀವು ಸಿಪ್ಪೆ ತೆಗೆಯುವಾಗ. ಸೊ ನೋಡ್ಕೊಂಬಿಟ್ಟು ಈ ಚಿಪ್ಸ್ ಆಲೂಗಡ್ಡೆನೇ ತೊಗೊಂಡ್ರೆ ತುಂಬ ಚೆನ್ನಾಗಿ ಚಿಪ್ಸ್ಗಳು ಬರುತ್ತೆ, ನೀವು ಮಾಮೂಲಿ ಆಲೂಗಡ್ಡೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುವುದಿಲ್ಲ. ಸೊ ಹೀಗೆ ಸಿಪ್ಪೆನ ತೆಗೆದಿಟ್ಕೊಂಡಿದ್ದಾದಮೇಲೆ ಎಲ್ಲ ಆಲೂಗಡ್ಡೆನೂ ಈ ರೀತಿ ಒಂದು ಸ್ಲೈಸರ್ ತೊಗೊಂಬಿಟ್ಟು ಈ ರೀತಿ ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ಈ ಚಿಪ್ಸರ್ ಸ್ಲೈಸರ್ ಅಂತ ಒಂದು ನಾನು ರಿವ್ಯೂ ಮಾಡಿದ್ದೆ ಈ ಚಿಪ್ಸರ್ ಸ್ಲೈಸರ್ದು. ಸೊ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಈ ಸ್ಲೈಸರ್ನ ನೀವು ತೊಗೋಬಹುದು. ಹಾಗೆ ಈ ರೀತಿ ಕ್ಲೀನಾಗಿ ಇದನ್ನು ಒಂದು ಮೀಡಿಯಮ್ ದಪ್ಪದಲ್ಲಿ ಬರೋ ರೀತಿಯಲ್ಲಿ ಇದನ್ನು ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ಹೀಗೆ ಸ್ಲೈಸ್ ಮಾಡಿಟ್ಕೊಂಡಿದ್ದಾದಮೇಲೆ ಎಲ್ಲ ಒಟ್ಟಿಗೆ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಹೀಗೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಆರು ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ನೀರಾಗಿದ್ದರೆ ಎಣ್ಣೆಯಲ್ಲಿ ಹಾಕ್ಕೊಂಡಾಗ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಎಲ್ಲ ಸ್ಲೈಸ್ಗಳನ್ನು ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಸತಿ ಒರೆಸ್ಕೊಂಡು ಬಿಟ್ಟ ಆಮೇಲೆ ಹಾಕ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಸಿಡಿಯೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಸ್ಲೈಸ್ ಮಾಡಿಟ್ಕೊಂಡಿರೋಂಥ ಎಲ್ಲ ಆಲೂಗಡ್ಡೆನೂ ಒಂದು ಸತಿ ಬಟ್ಟೆ ಮೇಲೆ ಹಾಕೋಬೇಕು. ಈ ರೀತಿ ಎಲ್ಲ ಸ್ಲೈಸ್ಗಳನ್ನೂ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಕಡೆಯಿಂದ ಈ ರೀತಿ ಅದನ್ನು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಪ್ರೆಸ್ ಮಾಡಿಕೊಂಡ್ರೆ ನೀರು ಹೋಗುತ್ತೆ. ಹೀಗೆ ಎಣ್ಣೆ ಕಾಯಿಸ್ಕೋಬೇಕು. ಒಂದು ಅಗಲವಾದ ಬಾಣಲಿಯಲ್ಲಿ ಎಣ್ಣೆ ಕಾಯಿಸ್ಕೊಳ್ಳಿ. ಹಾಗೆ ನಾವೀಗ ಒರೆಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಸ್ಲೈಸ್ಗಳನ್ನ ಎಣ್ಣೆಲೇ ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಹಾಗೆ ಈ ಎಲ್ಲ ಆಲೂಗಡ್ಡೆಗಳನ್ನು ಸ್ಲೈಸ್ಗಳನ್ನೂ ಇದಕ್ಕೆ ಹಾಕೋಬೇಕಾಗತ್ತೆ. ಹೀಗೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಅದು ಎಲ್ಲ ಕಡೆ ಎಣ್ಣೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನು ತಿರುಗಿಸಾಕ್ತಾ ಇರಬೇಕಾಗತ್ತೆ ಮಧ್ಯ ಮಧ್ಯ. ಈ ರೀತಿ ಸ್ವಲ್ಪ ಅದನ್ನು ಎಲ್ಲ ಎಣ್ಣೆಯಲ್ಲಿ ಹೋಗೋ ರೀತಿಯಲ್ಲಿ ಇದನ್ನು ಸೌಟ್ನಿಂದ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸಾಕ್ಬೇಕು. ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಇದು ಗರಿಗರಿ ಆಗೋದಕ್ಕೆ ಒಂದು 5 ನಿಮಿಷ ಅಂತೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾಗ 5 ನಿಮಿಷ ಅಂತೂ ಹಿಡಿಯುತ್ತೆ. ಸೊ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡಷ್ಟು ನಿಮಗೆ ಆ ಪೊಟ್ಯಾಟೊ ಚಿಪ್ಸು ಮೆತ್ತಗೆ ಬರುತ್ತೆ, ಗರಿಗರಿಯಾಗಿ ಬರೋದಿಲ್ಲ. ಸೊ ಹೀಗೆ 5 ನಿಮಿಷ ಅಂತೂ ನೀವು ಎಣ್ಣೆಯಲ್ಲಿ ಚಿಪ್ಸ್ಗಳನ್ನ ಫ್ರೈ ಮಾಡ್ಕೋಬೇಕು. ಹೀಗೆ ಒಂದು 5 ನಿಮಿಷ ಆದಮೇಲೆ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಇದರ ಸೌಂಡ್ ಕೂಡ ಬದಲಾಗತ್ತೆ, ಗರಿಗರಿಯಾದ ಸೌಂಡ್ ಕೂಡ ಬರುತ್ತೆ. ಸೊ ಹೀಗೆ ಎಣ್ಣೆಯಿಂದ ಎಲ್ಲ ಚಿಪ್ಸ್ಗಳನ್ನು ತೆಗೆದಿಟ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೋಡ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೀವೇ ಕೇಳಿಸ್ಕೋಬಹುದು. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ, ಮುರಿದ್ಬಿಟ್ಟು ಕೂಡ ತೋರಿಸ್ತೀನಿ.
ಸೊ ಇದಿಷ್ಟು ಆದಮೇಲೆ ಇದಕ್ಕೆ ಉಪ್ಪು ಅಥವಾ ನೀವು ಖಾರ ಇಷ್ಟಪಡೋದಾದರೆ ಖಾರದ ಪುಡಿನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಸಕ್ಕದಾಗಿರುವಂಥ ಬೇಕ್ರಿ ಸ್ಟೈಲಲ್ಲಿ ರೆಡಿ ಮಾಡ್ಕೋಬಹುದಾದಂಥ ಪೊಟ್ಯಾಟೊ ಚಿಪ್ಸ್ನ ನೀವು ನಿಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನೀವು ಕೂಡ ನಿಮ್ಮ ಮನೆಗಳಲ್ಲೇ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಪೊಟ್ಯಾಟೊ ಚಿಪ್ಸ್ನ ಮಾಡ್ಕೋಬಹುದು ಅಂತ. ಸೊ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.